ನಿಮ್ಮ ಅಶ್ವಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ಅರಿವು. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ತುಂಬಾ ಕ್ವಿಕ್ ಆಗಿ ಒಂದು ಟೇಸ್ಟಿ ಆಗಿರುವಂತ ಆಲು ತವಾ ಫ್ರೈನ ಹೇಗೆ ಮಾಡ್ಕೊಡ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡಿದೀನಿ. ಈ ವಿಡಿಯೋ ನೋಡ್ಕೊಂಡ್ ಬರೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಕ್ಲಿಕ್. ಓಕೆ ಫ್ರೆಂಡ್ಸ್, ಬನ್ನಿ ಈಗ ಹೇಗೆ ಆಲು ತವಾ ಫ್ರೈನ ರೆಡಿ ಮಾಡ್ಕೊಡ್ಬಹುದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ, ನೋಡ್ಕೊಂಡ್ ಬರೋಣ. ಆಲು ತವಾ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಎರಡು ದೊಡ್ಡ ಸೈಜ್ ಆಲೂಗಡ್ಡೆನ ನೀಟಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಾನಿಂದು 10 ಮಿನಿಟ್ಸ್ವರೆಗೂ ನಾನು ಬೇಯಿಸಿ ರೆಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಕಾಳು ಮೆಣಸನ್ನ ಚೆನ್ನಾಗಿ ಕುಟ್ಟಿ ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಮೀಡಿಯಂ ರೇಂಜಲ್ಲಿ ಕುಟ್ಟಿದ್ದೀನಿ, ಇವನ್ನ ಕಂಪ್ಲೀಟ್ ಸಾಫ್ಟಾಗೂ ಕೂಡ ಕುಟ್ಟಿಟ್ಕೊಳ್ಬಹುದು. ಅದಾದ ನಂತರ ಎಣ್ಣೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಒಂದು ಟೇಸ್ಟಿ ತವಾ ಫ್ರೈನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡಿ, ಫಸ್ಟು ನಾನು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಲ್ಲ, ಅದರದ್ದು ಸ್ಕಿನ್ ಎಲ್ಲ ತಗೊಳ್ಕೊಳ್ತಾ ಇದ್ದೀನಿ. ನೋಡಿ, ಆಲೂಗಡ್ಡೆನ ನೀವು ದೊಡ್ಡ ಸೈಜಾರು ತೊಗೊಳ್ಬಹುದು, ಚಿಕ್ಕ ಸೈಜಾರು ತೊಗೊಳ್ಬಹುದು. ಅರೆ ದೊಡ್ಡ ಸೈಜ್ ತೊಗೊಂಡ್ರೆ ನಿಮಗೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ನೋಡಿ, ಸ್ಕಿನ್ ಎಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆನ ತುಂಬ ಕಂಪ್ಲೀಟಾಗಿ ನುಣ್ಣುಗೆ ಬೇಯಿಸ್ಕೊಳಕ್ಕೆ ಹೋಗಬಾರ್ದು. ಒಂದು ಮೀಡಿಯಂ ರೇಂಜಿಗೆ, ತುಂಬ ಸಾಫ್ಟು ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಆ ಒಂದು ಕನ್ಸಿಸ್ಟೆನ್ಸಿನ ನೀವು ಬೇಯಿಸ್ಕೊಳ್ಬೇಕಾಗತ್ತೆ. ಬೇಯಿಸ್ಕೊಳ್ಳೋಂಥ ಟೈಮಲ್ಲಿ ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿದ್ದೀನಿ. ಕೇವಲ ಸ್ವಲ್ಪನೇ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಒಂದು ಟೇಸ್ಟಿಯಾಗಿರುವಂಥ ರೆಸಿಪಿನ ನಾವು ರೆಡಿ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲ, ಇದನ್ನು ಮಾಡೋದಕ್ಕೆ ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ, ಕ್ವಿಕ್ಕಾಗಿ ಈ ಡಿಶ್ನ ನಾವು ರೆಡಿ ಮಾಡಿಬಿಡಬಹುದು. ನೋಡಿ, ನಾನು ಇದೇ ರೀತಿ ಎರಡು ಆಲೂಗಡ್ಡೆ ಸ್ಕಿನ್ನ ನೀಟಾಗಿ ರಿಮೂವ್ ಮಾಡಿಕೊಂಡು ರೆಡಿ ಇಟ್ಕೊಳ್ತೀನಿ. ನಾನು ಎರಡೂ ಆಲೂಗಡ್ಡೆ ಸ್ಕಿನ್ನ ನೀಟಾಗಿ ತೆಗೆದು ರೆಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ, ಆಲೂಗಡ್ಡೆನ ಸ್ಮಾಲ್ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಇಷ್ಟ ಸೈಜು, ಸ್ವಲ್ಪ ಸಣ್ಣ ಬೇಕಂದರೆ ಸಣ್ಣ ಮಾಡ್ಕೊಳ್ಬಹುದು, ದಪ್ಪ ಬೇಕಂದರೆ ದಪ್ಪ ಮಾಡ್ಕೊಳ್ಬಹುದು. ಆಲೂಗಡ್ಡೆ ಚಿಪ್ಸ್ ಮಾಡೋದಕ್ಕೆ ತೆಳ್ಳಿದಾಗಿ ಕಟ್ ಮಾಡ್ಕೊಳ್ತಾರಲ್ಲ, ಆ ರೀತಿ ಕೂಡ ಮಾಡ್ಕೊಂಡು ತಿನ್ಬೋದು, ಹಾಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಒಂದು ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕಂಪ್ಲೀಟ್ ಆಲೂಗಡ್ಡೆ ನಾನು ಇದೇ ರೀತಿ ಕಟ್ ಮಾಡ್ಕೊಂಡು ಬಿಡ್ತೀನಿ. ದೊಡ್ಡವ್ರಿಗಷ್ಟೇ ಅಲ್ಲ, ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುವಂಥ ರೆಸಿಪಿ ಇದು. ಒಂಥರ ಡಿಫ್ರೆಂಟಾಗಿರುತ್ತೆ ತಿನ್ನೋದಕ್ಕೆ. ಆಲೂಗಡ್ಡೆಯಿಂದ ತುಂಬ ವೆರೈಟಿ ಡಿಶ್ಗಳನ್ನ ಮಾಡ್ಕೊಂಡು ನಾವು ತಿಂತೀವಿ. ಇದೊಂದು ಯೂನಿಕ್ ಸ್ಟೈಲ್ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬಹುದು. ಇದನ್ನು ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ನಮಗೆ ಬೇಕಾಗೋದಿಲ್ಲ. ನೋಡಿ, ನಾನು ಈ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನೀವು ಇನ್ನೂ ತೆಳ್ಳದಾಗಿ ಕಟ್ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಆಲೂಗಡ್ಡೆ ಎಲ್ಲ ನೀಟಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಸ್ಟವ್ ಮೇಲೆ ಒಂದು ತವಾನ ಇಟ್ಟು ಬಿಸಿಯಾಗೋದಕ್ಕೆ ಬಿಡಬೇಕು. ಅದಾದ ನಂತರ ಒಂದು ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಅದ್ರ ಮೇಲೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೊಟ್ಯಾಟೊ ಸ್ಲೈಸಸ್ನ ಇಟ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ. ನೋಡಿ, ದೊಡ್ಡ ಆಲೂಗಡ್ಡೆ ತೊಗೊಂಡ್ರೆ ಈ ರೀತಿ ದೊಡ್ಡ ಸ್ಲೈಸಸ್ ಬರುತ್ತೆ. ನೀವು ಸ್ಮಾಲ್ ಆಲೂಗಡ್ಡೆ ತೊಗೊಂಡ್ರೆ ಸ್ವಲ್ಪ ಸಣ್ಣದಾಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ನೋಡಿ, ತವಾ ಮೇಲೆ ಹಾಕ್ಕೊಳ್ಬೇಕು. ಅದಾದ ನಂತರ ಉಪ್ಪು ತಗೊಂಡು ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೇಸ್ಟಿಗೆ. ಉಪ್ಪಾಕಿದ ನಂತರ ನಾವು ಪೆಪ್ಪರ್ನ ಏನು ಕುಟ್ಟಿಟ್ಕೊಂಡಿದ್ವಲ್ಲ ಅದನ್ನು ನಾನು ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಳ್ಬಹುದು, ಆದರೆ ಪೆಪ್ಪರ್ನ ನಾವೇ ಕುಟ್ಟಿ ಹಾಕೋದ್ರಿಂದ ಇನ್ನ ಟೇಸ್ಟ್ ಜಾಸ್ತಿ. ಸಣ್ಣದಾಗಿ ಪೆಪ್ಪರ್ನ ಕುಟ್ಟುಬಿಟ್ಟು ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಒಂದು ಮೀಡಿಯಮ್ ಇದರಲ್ಲಿ ಕುಟ್ಕೊಂಡಿದ್ದೀನಿ, ನೀವು ಕಂಪ್ಲೀಟ್ ನುಣ್ಣು ಕುಟ್ಕೊಂಡು ಹಾಕ್ಕೊಳ್ಳಿ, ಇನ್ನ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ನೋಡಿ, ಪೆಪ್ಪರ್ ಮತ್ತು ಸಾಲ್ಟನ್ನ ನಾನು ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡಿದ್ದೀನಿ. ಅದಾದ ನಂತರ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆನ ಡೀಪ್ ಫ್ರೈ ಮಾಡೋದ್ರಿಂದ ಆಲೂಗಡ್ಡೆ ತುಂಬ ಜಾಸ್ತಿ ಆಯಿಲ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಹೆಲ್ತ್ಗೆ ಅಷ್ಟು ಗುಡ್ ಆಗೋದಿಲ್ಲ. ಸೊ ಆದ ಕಾರಣ ನಾನು ಈ ರೀತಿ ಮಾಡ್ಕೊಂಡು ತಿಂತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಅಷ್ಟೇ ಅಲ್ಲ, ಸ್ವಲ್ಪನೇ ಎಣ್ಣೆ ಬಳಸ್ಕೊಂಡು ಒಂದು ಒಳ್ಳೆ ಡಿಶ್ನ ನಾವು ರೆಡಿ ಮಾಡ್ಕೊಳ್ಬಹುದು. ನೋಡಿ, ಇದು ಕುಕ್ ಆಗ್ತಾ ಇದೆ. ಇದು ಈಗ ನೀಟಾಗಿ ಫ್ರೈ ಆದಮೇಲೆ ನಾವು ಇದನ್ನು ಟರ್ನ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಹೊತ್ತು ಹಾಗೆ ಕುಕ್ ಆಗಿದೆ, ಈಗ ನಾನು ಇದನ್ನು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಸಿಯಾಗಿ ಟರ್ನ್ ಮಾಡ್ಕೊಳ್ಬಹುದು, ಅಲ್ಲೇ ಸ್ಟಿಕ್ ಆಗೋದು ಆ ರೀತಿ ಏನೂ ಆಗೋದಿಲ್ಲ.
ನೋಡಿ ಆ ಕಡೆ ಎಲ್ಲ ರೋಸ್ಟ್ ಆಗ್ತಾ ಇದೆ. ಸೊ ಈ ಕಡೆ ತಿರುಗಿಸ್ಬಿಟ್ಟು ಈಗ ಈ ಕಡೆ ಕೂಡ ನಾವು ಪೆಪ್ಪರ್ ಆ್ಯಂಡ್ ಸಾಲ್ಟ್ ಹಾಕ್ಕೊಳ್ಬೇಕಾಗುತ್ತೆ. ಅದಕ್ಕೆ ನಾನು ಬೇಗ ಟರ್ನ್ ಮಾಡಿಬಿಡ್ತಾ ಇದ್ದೀನಿ ನೋಡಿ ಹೀಗೆ. ಈಗ ಕಂಪ್ಲೀಟ್ ಎಲ್ಲ ಆಲೂಗಡ್ಡೆನೂ ಟರ್ನ್ ಮಾಡ್ಕೊಂಡಿದ್ದಾಗಿದೆ. ಈಗ ಮತ್ತೆ ಇದ್ರ ಮೇಲೆ ನಮ್ಗೆ ಎಷ್ಟು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡು ಪೆಪ್ಪರ್ ಪೌಡರ್ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಜಾಸ್ತಿ ಟೈಮ್ ಇಲ್ಲ ಅನ್ನೋರು ಪೆಪ್ಪರ್ ಪೌಡರ್ ರೆಡಿ ಬರುತ್ತಲ್ಲ ಅದನ್ನೇ ನೀವು ಯೂಸ್ ಮಾಡ್ಕೊಂಡ್ಬಿಡ್ಬಹುದು. ಟೈಮ್ ಇತ್ತು ಅಂತಂದರೆ ಪೆಪ್ಪರ್ನ ನೀಟಾಗಿ ಕುಟ್ಟಿ ನಂತರ ಅದನ್ನು ಯೂಸ್ ಮಾಡ್ಕೊಳ್ಬಹುದು. ಉಪ್ಪಾದಮೇಲೆ ನಾನು ಪೆಪ್ಪರ್ ಪೌಡರ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡಾದ್ಮೇಲೆ ಮತ್ತೆ ಇದು ನೀಟಾಗಿ ರೋಸ್ಟ್ ಆಗೋದಕ್ಕೆ ಬಿಟ್ಬಿಡಬೇಕು. ಈ ಸೈಡು ಕೂಡ ಪೆಪ್ಪರ್ ಮತ್ತು ಸಾಲ್ಟ್ ಹಾಕಿ ಆದಮೇಲೆ ಒಂದು ಸ್ಪೂನ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಅದು ರೋಸ್ಟ್ ಆಗುತ್ತೆ. ನೋಡಿ ಈಗ ಮತ್ತೆ ಇದನ್ನು ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಎರಡೂ ಸೈಡು ರೋಸ್ಟ್ ಮಾಡ್ಕೊಳ್ಬೇಕು. ನೀವು ಈ ಡಿಶ್ನ ಮಾಡೋ ಅಂಥ ಟೈಮಲ್ಲೇ ಫುಲ್ಲು ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಈವ್ನಿಂಗ್ ಟೈಮ್ ಕಾಫಿ ಜೊತೆ ಈ ರೆಸಿಪಿನ ಸ್ನ್ಯಾಕ್ಸಾಗಿ ನಾವು ಮಾಡಿ ತಿನ್ನಬಹುದು. ಅಷ್ಟೇ ಅಲ್ಲ, ನೀವೇನಾದರೂ ಸಾಂಬಾರು ಮಾಡಿರ್ತೀರಾ, ಸೈಡ್ಗೆ ಏನಾದರೂ ನೆಂಚ್ಕೊಳ್ಳೋದಕ್ಕೆ ಬೇಕು ಅಂತಂದರೆ ಆಗ ಕೂಡ ಇದು ಒಳ್ಳೆ ಕಾಂಬಿನೇಷನ್ನು. ಯಾವಾಗಲೂ ಒಂದೇ ರೀತಿ ಡಿಶ್ನ ಮಾಡ್ಕೊಂಡು ತಿನ್ನೋ ಬದಲು ಈ ರೀತಿ ಯೂನಿಕಾಗಿ ಡಿಫ್ರೆಂಟ್ ಸ್ಟೈಲ್ ಡಿಶ್ಗಳನ್ನ ಮಾಡೋದ್ರಿಂದ ಮಕ್ಕಳು ಕೂಡ ಖುಷಿಪಟ್ಟು ಇದನ್ನು ತಿಂತಾರೆ. ಮಕ್ಕಳಿಂದ ಹಿಡಿದು ದೊಡ್ಡೋರಿಂದ ಹಿಡಿದು ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಇದು. ತುಂಬ ಕ್ವಿಕ್ಕಾಗಿ ಹಾಗೆ ಟೇಸ್ಟಿಯಾಗಿ ನಾವು ರೆಡಿ ಮಾಡ್ಕೊಂಡು ಬಿಡಬಹುದು. ನೋಡಿ ಇದು ನೀಟಾಗಿ ಫ್ರೈ ಆಗಿದೆ. ನಾನೀಗ ಇದನ್ನು ಎಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಆಲೂ ತವಾ ಫ್ರೈ ರೆಡಿಯಾಗಿದೆ. ತುಂಬ ಕ್ವಿಕ್ಕಾಗಿ ಅಷ್ಟೇ ಅಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಒಂದು ಟೇಸ್ಟಿಯಾಗಿರುವಂಥ ಡಿಶ್ನ ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಹೇಗೆ ಒಂದು ಟೇಸ್ಟಿ ಆಗಿರೋಂಥ ಆಲೂ ತವಾ ಫ್ರೈನ ರೆಡಿ ಮಾಡ್ಕೊಳ್ಬಹುದು ಅಂತ. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಮುಂದಿನ ನನ್ನ ಒಂದು ಹೊಸ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.